ಬ್ರೇಕ್ ನಂತರ ನೂತನ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಜಿಲ್ಲೆಯ ಬಹುನಿರೀಕ್ಷಿತ ಜಗ್ಗರ್ಸಿ ಕಿರುಚಿತ್ರವು ನೂತನ ಟಿವಿ ಸ್ಟುಡಿಯೋದಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಿದ್ದು, ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ಶಾಸಕಿ ಶಾರದಾ ಶೆಟ್ಟಿಯವರು ಚಾಲನೆ ನೀಡಿದ್ದು ವಿಶೇಷವಾಗಿತ್ತು. ವಿನಾಯಕ್ ಬ್ರಹ್ಮೂರು ನಿರ್ದೇಶನದಲ್ಲಿ ಮೂಡಿಬಂದಿರೋ ಜಗ್ಗರ್ಸಿ ಮೂವಿ ನೂತನ ಟಿವಿ ಸ್ಟುಡಿಯೋದಲ್ಲಿ ರಿಲೀಸ್ ಆಯಿತು. ಶಾಸಕಿ ಶಾರದಾ ಶೆಟ್ಟಿ ಚಿತ್ರವನ್ನು ರಿಲೀಸ್ ಮಾಡಿದರು. ಚಿತ್ರತಂಡದ ಜೊತೆ ಹಲವಾರು ಗಣ್ಯರು ಪ್ರೀಮಿಯರ್ ಶೋದಲ್ಲಿ ಪಾಲ್ಗೊಂಡರು. ಜಿಲ್ಲೆಯ ಬಹುನಿರೀಕ್ಷಿತ ಚಿತ್ರವಾಗಿದ್ದ ಜಗ್ಗರ್ಸಿಗೆ ಈಗಾಗಲೇ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಚಿತ್ರದಲ್ಲಿ ಹೇಳಿರೋ ಸಾಮಾಜಿಕ ಸಂದೇಶದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಶಾಸಕಿ ಶಾರದಾ ಶೆಟ್ಟಿ ಚಿತ್ರವನ್ನು ವೀಕ್ಷಿಸಿದ ನಂತರ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದು ಹೀಗೆ. ಇವತ್ತು ಕರ್ನಾಟಕ ರಾಜ್ಯೋತ್ಸವ, ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ರಾಜ್ಯೋತ್ಸವದ ಹಾರ್ದಿಕ ಅಭಿನಂದನೆಗಳು. ಹಾಗೆ ಜಗ್ಗರ್ಸಿ ಒಂದು ಸಣ್ಣ ಕಿರುಚಿತ್ರ ಅಂತ ಹೇಳಬೇಕು. ನಿಜವಾಗಿ ಕಿರುಚಿತ್ರ ನೋಡಿದಾಗ ನನಗೆ ಎಲ್ಲೋ ಒಂದು ಕಡೆ, ಈ ಕಡೆ ಇದ್ದಾಗಿಲ್ಲ, ಎಲ್ಲೋ ಒಂದು ಕಡೆ ನಾನು ಹಲವಾರು ಕಡೆ ಹೋದಾಗ ಅತಿಕ್ರಮಣದಾರರ ಬಗ್ಗೆ ಬಹಳಷ್ಟು ಆ ಜನರು ನೊಂದುಕೊಂಡದನ್ನ ಕೇಳಿದ್ದೇನೆ. ಯಾಕೆಂದ್ರೆ ತಮಗೆ ಶಾಶ್ವತವಾಗಿ ಒಂದು ನೆಲೆಯನ್ನು ಕೊಡಿ ಅಂತ. ಅದಿವತ್ತು ಈ ಒಂದು ಕಿರುಚಿತ್ರ ನೋಡಿದಾಗ ಅಲ್ಲಿ ಭಾಗವಹಿಸಿದಂತ ನಮ್ಮ ರಾಜು ಮಾಸ್ತಿ ಹಳ್ಳವರಿರ್ಬೋದು, ಮತ್ತೆಲ್ಲ ಇನ್ನಿತರ ಕಲಾವಿದರು, ಸೂರಿ ಭಟ್ ಸರ್ ಅವರು ಒಳ್ಳೆ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ಇನ್ನು ಉಪಸ್ಥಿತರಿದ್ದ ಫ್ರಾನ್ಸಿಸ್ ಫರ್ನಾಂಡಿಸ್ ಕೂಡ ಚಿತ್ರದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ನಾವು ಮೊದಲು ಮಾಡೋ ಕೆಲಸ ಅಂತ ಹೇಳಿದ್ರೆ ಶಾರದಮ್ಮನವ್ರ ಮನೆಗೆ ಹೋಗ್ತು. ಹಾಗಲ್ಲಿ ನಮ್ಮ ರವಿಕುಮಾರ್ ಮೋಹನ್ ಶೆಟ್ಟಿ ಅವರು ಕೂಡ ಅಲ್ಲಿದ್ದರು. ಅವರು ಕುಮಟಾ ಹಬ್ಬದ ರೂವಾರಿ ಕೂಡ, ಅವರಿಗೆ ಇಂಥ ಮನೋರಂಜನೆ ಕಾರ್ಯಕ್ರಮಗಳು, ಈ ಸಿನಿಮಾದ ಬಗ್ಗೆ ಹೆಚ್ಚಿನ ಒಲವು. ಅವರು ಮೊದಲು ಕೇಳಿದ್ದು ನಿಮ್ಮ ಚಿತ್ರದ ಹೆಸರೇನಂತ ಕೇಳಿದಾಗ ಜಗ್ಗರ್ಸಿ ಅಂತ ಹೇಳಿದಾಗ ಅವರಿಗೆ ತುಂಬ ಖುಷಿಯಾಯಿತು. ಜಗ್ಗರ್ಸಿ ಅಡ್ಡಿಲ್ಲ, ನೀವು ಮಾಡಿ, ನನ್ನ ಎಲ್ಲ ಸಹಾಯ ಸಹಕಾರ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ರು. ನಮಗೂ ಸಹ ಖುಷಿಯಾಯಿತು. ಅದರ ನಂತರ ನಮ್ಮ ರವಿ ನಾಯ್ಕರ ತಂಡ, ನಮಗೆ ಬಾಕಿಯವ್ರದ್ದು ಪರಿಚಯ ಇಲ್ಲ, ಅವರೆಲ್ಲ ಎಲ್ಲ ನಟರಿಗೆ, ನಿರ್ದೇಶಕರಿಗೆ, ನಮ್ಮ ಸೂರಿ ಭಟ್ರಿಗೆ ಎಲ್ಲ ಸಂಪರ್ಕಿಸಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅರಣ್ಯ ಅತಿಕ್ರಮಣದ ಸಮಸ್ಯೆಯ ಬಗ್ಗೆ ಅದ್ದೂರಿಯಾಗಿ ಬಿಡುಗಡೆಗೊಂಡಿರುವ ಜಗ್ಗರ್ಸಿ ಚಿತ್ರದ ಬಗ್ಗೆ ವೀಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದ್ದು, ನವೆಂಬರ್ 3 ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಲಿದೆ. ಶಾಸಕಿ ಶಾರದಾ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಚಿತ್ರತಂಡದಿಂದ ವಿಶೇಷ ಉಡುಗೊರೆಯನ್ನ ನೀಡಲಾಯಿತು. ದಿವಂಗತ ಮೋಹನ್ ಶೆಟ್ಟಿಯವರ ಭಾವಚಿತ್ರವನ್ನು ಈ ಸಂದರ್ಭದಲ್ಲಿ ಉಡುಗೊರೆಯಾಗಿ ನೀಡಲಾಯಿತು. ಇನ್ನು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಹೊನ್ನಾವರ ತಾಲೂಕಾ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ಕ್ರಾಂತಿ ರಂಗ ತಾಲೂಕಾ ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ತಾಲೂಕಾ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಪ್ರತಿ ವರ್ಷವೂ ಈ ಸಂಘಟನೆಗಳು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಕಾರ್ಯಕ್ರಮ ನಡೆಸಿದ್ದು, ಅಂತೆಯೇ ಈ ವರ್ಷವೂ ಕೂಡ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಎಲ್ಲ ವಾರ್ಡ್ನಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಗಳ ಕುರಿತು ಮಾತನಾಡಿದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾ ರಾಜೇಶ್ ಕಿಣಿ, ಸಂಘಟನೆಗಳು ನಮ್ಮ ತಾಲೂಕಾ ಆಸ್ಪತ್ರೆಗೆ ಬಂದು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಸರ್ಕಾರಿ ಆಸ್ಪತ್ರೆ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲು ಸಂಘಟನೆಗಳು ಸಹಕಾರಿಯಾಗಬೇಕಾಗಿದೆ ಎಂದರು. ಕರ್ನಾಟಕ ರಾಜ್ಯೋತ್ಸವದ ದಿನದಂದು ಕರ್ನಾಟಕ ಕ್ರಾಂತಿ ರಂಗವು ನಮ್ಮ ಬಡ ರೋಗಿಗಳಿಗೆ ಉಚಿತ ಆಗಿ ಹಣ್ಣು ಹಂಪಲು ಮತ್ತು ಇದನ್ನು ವಿತರಣೆ ಮಾಡಿದೆ. ಅವರಿಗೆ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳ ಪರವಾಗಿ ಮತ್ತು ಎಲ್ಲ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಇದೇ ಥರದ ಸಹಕಾರವನ್ನು ನಿಮ್ಮಿಂದ ನಾವು ಅಪೇಕ್ಷಿಸುತ್ತಾ ಮುಂದೆ ಈ ಒಂದು ಆಸ್ಪತ್ರೆ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಸಿಗಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡುತ್ತಾ ಈ ಶುಭ ಸಮಾರಂಭದಲ್ಲಿ ಮತ್ತೊಮ್ಮೆ ಅಭಿನಂದನೆ ಸೇರಿಸ್ತೇನೆ. ಭಟ್ಕಳ ವಿಧಾನಸಭಾ ಕ್ಷೇತ್ರದಾದ್ಯಂತ ನಡೆಸಿದ ಕಾಮಗಾರಿಗಳೆಲ್ಲವೂ ಕಳಪೆ ಕಾಮಗಾರಿಯಾಗಿದೆ ಎನ್ನುವ ಹೇಳಿಕೆಯ ಮೂಲಕ ತಾವೊಬ್ಬ ಕಳಪೆ ರಾಜಕಾರಣಿ ಎಂಬುದನ್ನು ಭಟ್ಕಳ ತಾಲೂಕಾ ಜೆಡಿಎಸ್ ಪಕ್ಷದ ನಾಯಕ ಇನಾಯತುಲ್ಲಾ ಶಾಬಂದ್ರಿ ಸಾಬೀತುಪಡಿಸಿದ್ದಾರೆ. ಹಾಗೂ ಕಳಪೆ ರಾಜಕಾರಣದಿಂದ ಭಟ್ಕಳದ ಗುತ್ತಿಗೆದಾರರಿಗೆ ಕಾಮಗಾರಿ ಪ್ರಮಾಣ ಪತ್ರ ಬೇಕಿಲ್ಲವೆಂದು ಭಟ್ಕಳ ತಾಲೂಕಾ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನಾರಾಯಣ್ ನಾಯ್ಕ ಬಬನ್ಕಲ್ ಅವರು ಆರೋಪಿಸಿದ್ದಾರೆ. ಭಟ್ಕಳ ತಾಲೂಕು ಸಿವಿಲ್ ಗುತ್ತಿಗೆದಾರ ಸಂಘದಿಂದ ಪ್ರವಾಸಿ ಬಂಗಲೆಯಲ್ಲಿ ಬುಧವಾರದಂದು ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಟ್ಕಳ ತಾಲೂಕಾ ಜೆಡಿಎಸ್ ಪಕ್ಷದ ನಾಯಕ ಇನಾಯತುಲ್ಲಾ ಶಾಬಂದ್ರಿ ನೀಡಿದ ಹೇಳಿಕೆಯನ್ನು ಖಂಡಿಸಿ ಮಾತನಾಡಿದ ಭಟ್ಕಳ ತಾಲೂಕು ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನಾರಾಯಣ್ ನಾಯ್ಕ,
ತಾಲೂಕಿನಲ್ಲಿನ ಎಲ್ಲಾ ಗುತ್ತಿಗೆದಾರರು ದಕ್ಷ ಮತ್ತು ಪ್ರಾಮಾಣಿಕವಾಗಿ ಕಾಮಗಾರಿಯನ್ನು ನಡೆಸಿದ್ದಾರೆ. ಆಯಾ ಕಾಮಗಾರಿಗೆ ಸಂಬಂಧಪಟ್ಟಂತೆ ಹಿರಿಯ ಮತ್ತು ಕಿರಿಯ ತಾಂತ್ರಿಕ ಪರಿಣಿತರು ಇಂಜಿನಿಯರ್ಗಳನ್ನು ಕಾಮಗಾರಿ ನಡೆಯುವ ಸ್ಥಳದಲ್ಲಿಯೇ ಹಾಜರಿರುತ್ತಾರೆ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಕಾಮಗಾರಿಗಳು ನಡೆಯುತ್ತದೆ. ಭಟ್ಕಳದ ಇತಿಹಾಸದಲ್ಲಿಯೇ ಅತ್ಯಧಿಕ ಪ್ರಮಾಣದಲ್ಲಿ ಸರಿಸುಮಾರು 1,000 ರೂಪಾಯಿ ಕೋಟಿಗಳ ಕಾಮಗಾರಿಯನ್ನು ವಿಧಾನಸಭಾ ಕ್ಷೇತ್ರಕ್ಕೆ ತಂದು ಎಲ್ಲ ಗುತ್ತಿಗೆದಾರರಿಗೂ ಕೆಲಸ ಸಿಗುವಂತೆ ಮಾಡಿದ್ದಾರೆ. ತಾಲೂಕಿನಲ್ಲಿ ಎಲ್ಲಾ ರೀತಿಯ ಕಾಮಗಾರಿಗಳು ಚೆನ್ನಾಗಿ ಆಗಿದ್ದು ಶಾಸಕ ಮಂಕಾಳ್ ವೈದ್ಯರ ಅವಧಿಯಲ್ಲಿ ಇಷ್ಟು ದಿನ ಕೆಲಸಕ್ಕೆ ತೊಂದರೆಯಾಗುತ್ತಿದ್ದ ಎಲ್ಲ ಗುತ್ತಿಗೆದಾರರಿಗೆ ಅನುಕೂಲವಾಗಿದೆ ಎಂದರು. ಬರ್ತದೆ ಅನುದಾನ ಅಷ್ಟನ್ನು ತಂದಿದ್ದಾರೆ. ಮುಜ್ಲಿದ್ದಿ ಮೇಮೇಲೆ ಏನ್ ಮಾಡ್ತಿದ್ರು ಕೇಳ್ದಂಗಾರೆ ಅವ್ರ ಅನುದಾನ ಎಷ್ಟು ಬರ್ತಿತ್ತು ಅಷ್ಟು ಮಾತ್ರ ಸೀಮಿತ ಆಗಿದ್ರು. ಇವ್ರು ಹಂಗಲ್ಲ, ಎಲ್ಲ ಇಲಾಖೆನೂ ಸತ ಹೋಗಿ ಅಲ್ಲಿ ಗುರುತು ಮಾಡಿ ಆ ಅನುದಾನ ತಂದು ಪ್ರತಿ ಒಂದು ಏರಿಯಾಗೂ ಗುರುತು ಮಾಡಿ ಎಲ್ಲ ತಾಲೂಕು ಕೆಲಸ ಮಾಡಿದ್ದಾರೆ. ಅದು ಕೆಲಸ ಆಗಿ ಎಲ್ಲ ತಾಲೂಕು ಚೆನ್ನಾಗಿ ಕೆಲಸ ಆಗಿದೆ. ನೀವು ಅದಷ್ಟೇ ಅಲ್ಲ, ನಾವು ಅಷ್ಟೇ ಅಲ್ಲ, ಈ ಪತ್ರಕರ್ತರು ನೀವು ಯಾವಾಗಲೂ ಹೋಗಿ ಒಂದು ಸರ್ವೆ ಮಾಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕೆಲಸ ಹೆಂಗಾಗಿದೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಭಟ್ಕಳ ತಾಲೂಕು ಸಿವಿಲ್ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಆನಂದ್ ದೇವಡಿಗ, ಖಜಾಂಚಿ ಸುಬ್ರಹ್ಮಣ್ಯ ಶೆಟ್ಟಿ, ಸದಸ್ಯ ರಜಾಕ್ ಸಾಬ್, ಸುರೇಶ್ ನಾಯ್ಕ್ ಹಾಗೂ ಇನ್ನುಳಿದ ಗುತ್ತಿಗೆದಾರರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯೆಲ್ಲೆಡೆ ಕನ್ನಡ ರಾಜ್ಯೋತ್ಸವ ಸಂಭ್ರಮ. ವಲಸೆ ಹೋದರೂ ಕನ್ನಡ ಭಾಷೆನ ಮರಿಬೇಡಿ, ಕನ್ನಡ ಪರ ಕೂಗು ಜಿಲ್ಲೆಯಾದ್ಯಂತ ಕೇಳಿಬಂತು. ನೂತನ ಟಿವಿ ಸ್ಟುಡಿಯೋದಲ್ಲಿ ರಿಲೀಸ್ ಆಯಿತು ಜಗ್ಗರ್ಸಿ ಮೂವಿ. ಪ್ರೀಮಿಯರ್ ಶೋ ನೋಡಿ ಶಾಸಕಿ ಶಾರದಾ ಶೆಟ್ಟಿ ಫಿದಾ. ಚಿತ್ರದ ಬಗ್ಗೆ ವ್ಯಕ್ತವಾಯಿತು ಭರ್ಜರಿ ರೆಸ್ಪಾನ್ಸ್. ಭಟ್ಕಳದಲ್ಲಿ ನಡೆಸಿದ ಕಾಮಗಾರಿಗಳೆಲ್ಲವೂ ಕಳಪೆ ಕಾಮಗಾರಿ. ಒಂದೇ ಒಂದು ಹೇಳಿಕೆಯಿಂದ ಕಳಪೆ ಅನಿಸಿಕೊಂಡ್ರ ಇನಾಯತುಲ್ಲಾ ಶಾಬಂದ್ರಿ. ತಾಲೂಕಿನಾದ್ಯಂತ ಶುರುವಾಗಿದೆ ಬಿಸಿ ಬಿಸಿ ಚರ್ಚೆ. ಇಲ್ಲಿಗೆ ಇವತ್ತಿನ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನೆಲ್. ನಮಸ್ಕಾರ.